ಲಕ್ಷ್ಮಿ, ನೆರೆಯ ಆಂಧ್ರ ಪ್ರದೇಶದಲ್ಲಿ ನಡೆದಂತಹ ರಿಯಲ್ ಇನ್ಸಿಡೆಂಟ್ ಗಳನ್ನು ಬೇಸ್ ಮಾಡಿಕೊಂಡು ಬಂದಂತಹ 2014 ರ ಬಾಲಿವುಡ್ ಮೂವಿ. ಇನ್ನು ಸೀದಾ ಕಥೆಯೊಳಕ್ಕೆ ಹೋಗೋದಾದ್ರೆ ಈ ಕತೆ 14 ವರ್ಷದ ಲಕ್ಷ್ಮಿ ಅನ್ನೋ ಹುಡುಗಿಯದು. ಲಕ್ಷ್ಮಿ ತನ್ನ ಫಾದರ್ ಮತ್ತು ತನ್ನ ಇಬ್ಬರು ಸಿಸ್ಟರ್ಸ್ ಜೊತೆಯಲ್ಲಿ ಆಂಧ್ರಪ್ರದೇಶದ ಒಂದು ಕುಗ್ರಾಮದಲ್ಲಿ ವಾಸ ಮಾಡ್ತಾ ಇರ್ತಾಳೆ. ಅವರ ಫ್ಯಾಮಿಲಿಯ ಫೈನಾನ್ಷಿಯಲ್ ಕಂಡೀಷನ್ ತೀರಾ ಕ್ರಿಟಿಕಲ್ ಆಗಿರೋದ್ರಿಂದ ಲಕ್ಷ್ಮಿಯ ಫಾದರ್ ರಾಧಾರಾವ್ ಅನ್ನೋ ಮಹಿಳೆಗೆ 30,000 ರೂಪಾಯಿಗೆ ಲಕ್ಷ್ಮಿಯನ್ನ ಮಾರಾಟ ಮಾಡಿಬಿಡ್ತಾನೆ. ಆತ ರಾಧಾರಾವಿಂದ ದುಡ್ಡನ್ನು ತೆಗೆದುಕೊಂಡ ನಂತರ ಲಕ್ಷ್ಮಿಗೆ ಒಂದು ಸ್ವಲ್ಪ ದಿನ ನೀನು ಇಲ್ಲೇ ಇರಬೇಕು ಅಂತಲೂ ಹಾಗೂ ಒಂದು ಸ್ವಲ್ಪ ದಿನಗಳ ನಂತರ ನಾನೇ ಮನೆಗೆ ಬರೋದಕ್ಕೆ ರಿಟರ್ನ್ ಟಿಕೆಟ್ ಬುಕ್ ಮಾಡ್ತೀನಿ ಅಂತಲೂ ಹೇಳಿ ಹೋಗ್ತಾನೆ. ಆ ನಂತರದ ಸ್ವಲ್ಪ ಹೊತ್ತಿನಲ್ಲಿ ಆ ಮನೆಗೆ ಚಿನ್ನ ಅನ್ನುವಂಥ ಒಬ್ಬ ವ್ಯಕ್ತಿ ಬರ್ತಾನೆ. ನಿಜ ಹೇಳಬೇಕಂದ್ರೆ ಆತ ಆಂಧ್ರಪ್ರದೇಶದ ಹೈದರಾಬಾದ್ನಲ್ಲಿ ತನ್ನ ಓನರ್ ರೆಡ್ಡಿಯವರಿಗೆ ಸೇರಿದಂತಹ ವೇಶ್ಯಾವಾಟಿಕೆ ಗೃಹವನ್ನು ನೋಡ್ಕೊಳ್ತಾ ಇರ್ತಾನೆ. ಆದರೆ ಇಲ್ಲಿ ರಾಧಾರಾವ್ ಚಿನ್ನಾನಿಂದ 50,000 ರೂಪಾಯಿಗಳನ್ನು ಪಡ್ಕೊಂಡು ಲಕ್ಷ್ಮಿಯನ್ನು ಅವನಿಗೆ ಮಾರಾಟ ಮಾಡಿ ಅವನೊಂದಿಗೆ ಅವಳನ್ನು ಕಳಿಸಿಕೊಡುವಂತಹ ಡೀಲನ್ನು ಮಾತಾಡ್ತಾ ಇರ್ತಾಳೆ. ಅದೇ ಸಮಯದಲ್ಲಿ ಆ ಕಡೆ ಬಂದಂತಹ ಲಕ್ಷ್ಮಿ ಇವರು ಮಾತಾಡ್ತಾ ಇದ್ದಂಥ ಮಾತುಗಳೆಲ್ಲವನ್ನೂ ಕೂಡ ಕೇಳಿಸಿಕೊಳ್ತಾಳೆ. ಅವಳಿಗೆ ವಿಷಯಾರ್ಥವಾಗಿ ಅಲ್ಲಿಂದ ಕೂಡಲೇ ತಪ್ಪಿಸ್ಕೊಳ್ಬೇಕು ಅಂತ ಅಲ್ಲಿಂದ ಓಡತೊಡಗ್ತಾಳೆ. ಆದರೆ ಸ್ವಲ್ಪ ಹೊತ್ತಿನಲ್ಲಿ ಚಿನ್ನನ ಕೈಗೆ ಸಿಕ್ಕಾಕೊಂತಾಳೆ. ಇನ್ನು ಚಿನ್ನ ಅವಳನ್ನು ದಾರುಣವಾಗಿ ಹೊಡೆದು ಅವಳ ಜೊತೆ ಇನ್ನೊಂದೈದು ಹುಡುಗಿಯರನ್ನ ಒಂದು ಟ್ರಕ್ಗೆ ಎತ್ತಾಕೊಂಡು ಪ್ರಾಣಿಗಳ ಥರ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹೀಗೆ ತುಂಬ ಹೊತ್ತು ಜರ್ನಿ ಮಾಡಿದ ನಂತರ ಒಂದು ಕಾಡಿನ ಮಧ್ಯದಲ್ಲಿ ಚಿನ್ನ ಆ ಟ್ರಕ್ಕನ್ನು ನಿಲ್ಲಿಸ್ತಾನೆ ಮತ್ತು ಓನರ್ ರೆಡ್ಡಿಗಾರು ಬರ್ತಾರೆ ಅಂತ ಅಲ್ಲೇ ವೇಟ್ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಲಕ್ಷ್ಮಿಗೆ ಬಾಯಾರಿಕೆಯಾಗಿ ನೀರನ್ನು ಕೇಳ್ತಾಳೆ. ಚಿನ್ನ ಅವಳಿಗೊಂದು ಬಾಟಲನ್ನು ಕೊಡ್ತಾನೆ. ಅಸಲಿಗೆ ಆ ಬಾಟಲ್ನಲ್ಲಿ ಚಿನ್ನನ ಯೂರಿನ್ ಇರುತ್ತೆ. ಅದನ್ನು ತಿಳಿದಂಥ ಲಕ್ಷ್ಮಿ ಅವನನ್ನು ಕೋಪದಿಂದ ನೋಡಿದ್ರೆ ಆತ ಮೊಳೆಗಳನ್ನು ಒಡೆದಿದ್ದಂಥ ಕಡ್ಡಿಯಿಂದ ಲಕ್ಷ್ಮಿಗೆ ಬಾರಿಸತೊಡಗ್ತಾನೆ. ಅಷ್ಟರಲ್ಲಿ ಚಿನ್ನವನು ರೆಡ್ಡಿಗಾರ್ ಅಲ್ಲಿಗೆ ಬರ್ತಾರೆ. ಆತ ಅಲ್ಲಿದ್ದಂಥ ಹುಡುಗಿಯರೆಲ್ಲರನ್ನೂ ಕೂಡ ನೋಡಿ ಈ ಹುಡುಗಿಯರ್ನಲ್ಲಿ ಯಾಕೆ ಹಿಂಗೆ ಹೊಡೆದಿದ್ಯಾ ಅಂತ ಚಿನ್ನನನ್ನು ಬೈತಾ ಹೋಗ್ತಾನೆ. ಲಕ್ಷ್ಮಿ ಇನ್ನೂ ಚಿಕ್ಕ ಹುಡುಗಿ ಅವಳನ್ನ ಯಾಕೆ ಹೀಗೆಲ್ಲ ಹೊಡೆದಿದ್ಯಾ ಅಂತಲೂ ಬೈತಾನೆ ಮತ್ತು ಲಕ್ಷ್ಮಿಯ ಕಡೆ ತಿರುಗಿ ಇವನಿಂದ ಮತ್ತೆ ತೊಂದರೆ ಆಗದಂತೆ ನಾನೇನನ್ನು ಕಾಪಾಡ್ತೀನಿ, ಓ ಕಾರಲ್ಲಿ ಕೂತ್ಕೋ ಅಂತ ಲಕ್ಷ್ಮಿಗೆ ನೈಸಾಗಿ ಹೇಳ್ತಾನೆ. ಆದರೆ ಅಸಲು ವಿಷಯವನ್ನೇ ತಿಳಿಯದಂತಹ ಲಕ್ಷ್ಮಿ ಸೀದಾ ಹೋಗಿ ರೆಡ್ಡಿಗಾರು ಕಾರ್ನಲ್ಲಿ ಕೂತ್ಕೊತಾಳೆ. ಆನಂತರ ರೆಡ್ಡಿ ಲಕ್ಷ್ಮಿಯನ್ನ ತನ್ನ ಮನೆಗೆ ಕರ್ಕೊಂಡು ಬರ್ತಾನೆ. ಆ ಮನೆಯಲ್ಲಿ ಆ ರೆಡ್ಡಿಯ ಜೊತೆಗೆ ಒಬ್ಬ ಕೆಲಸದ ಹೆಂಗಸು ಕೂಡ ಇರ್ತಾಳೆ. ಆ ಮನೆಯ ಕೆಲಸದ ಹೆಂಗಸು ಲಕ್ಷ್ಮಿಯನ್ನ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇರೋದ್ರಿಂದ ಲಕ್ಷ್ಮಿ ಇದೇ ಮನೆಯಲ್ಲಿ ಇದ್ದುಬಿಡೋಣ ಅಂತ ಅಂದ್ಕೊಳ್ತಾಳೆ. ಇದೇ ವಿಷಯವನ್ನು ರೆಡ್ಡಿಯ ಹತ್ರನೂ ಕೂಡ ಹೇಳ್ಕೊಳ್ತಾಳೆ. ಕೆಲವು ದಿನಗಳ ಕಾಲ ಹೀಗೆ ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ. ಹೊಸ ಬಟ್ಟೆಗಳು, ಒಳ್ಳೆ ಊಟ, ಜೊತೆಗೆ ಆ ಕೆಲಸದ ಹೆಂಗಸು ತನ್ನ ಮೇಲೆ ತೋರಿಸ್ತಾ ಇರುವಂತಹ ಕಾಳಜಿಯಿಂದಾಗಿ ಲಕ್ಷ್ಮಿ ತುಂಬ ಸಂತೋಷದಿಂದ ಇರ್ತಾಳೆ. ಆದರೆ ಕೆಲವು ದಿನಗಳ ನಂತರ ಆ ಮನೆಗೆ ಡಾಕ್ಟರ್ ಒಬ್ಬ ಬರ್ತಾನೆ. ಲಕ್ಷ್ಮಿಗೆ ಎಲ್ತ್ ಸರಿಯಾಗಿಲ್ಲ ಅಂತ ಹೇಳ್ತಾ ರಿಪೀಟೆಡ್ ಆಗಿ ಆಗಾಗ ಅವಳಿಗೆ ಇಂಜೆಕ್ಷನ್ಗಳನ್ನು ಕೊಡತೊಡಗ್ತಾನೆ. ಅಸಲಿಗೆ ಆ ಇಂಜೆಕ್ಷನ್ಗಳಲ್ಲಿ ಲಕ್ಷ್ಮಿಯ ಬಾಡಿ ಬೇಗ ಬೆಳಿಬೇಕು ಅಂತ ಮತ್ತು ಫಾಸ್ಟಾಗಿ ಮೆಚ್ಯೂರ್ ಆಗೋದಕ್ಕೆ ಸ್ಟಿರಾಯ್ಡ್ಗಳನ್ನು ಇಂಜೆಕ್ಟ್ ಮಾಡ್ತಾ ಇರ್ತಾನೆ. ಇನ್ನು ರೆಡ್ಡಿ ವಿಷಯಕ್ಕೆ ಬರೋದಾದರೆ ಆತನಿಗೆ HIV ಪಾಸಿಟಿವ್ ಆಗಿದೆ. ವರ್ಜಿನ್ ಆದಂಥ ಹುಡುಗಿಯರೊಂದಿಗೆ ಇಂಟಿಮೇಟ್ ಆದರೆ ಆತನಿಗೆ ಬಂದಿರುವಂಥ ಏಡ್ಸ್ ಕಾಯಿಲೆ ವಾಸಿಯಾಗೋಗುತ್ತೆ ಅಂತ ಯಾರೋ ಹೇಳಿದ್ದರಿಂದ ಲಕ್ಷ್ಮಿಯನ್ನು ಅದಕ್ಕಾಗಿಯೇ ತನ್ನ ಮನೆಗೆ ಕರ್ಕೊಂಡು ಬಂದಿರ್ತಾನೆ. ಆನಂತರ ಒಂದಿನ ಕೆಲಸದ ಹೆಂಗಸು ಲಕ್ಷ್ಮಿಗೆ ಮೆಹಂದಿಯನ್ನು ಹಾಕ್ತಾ ಇರಬೇಕಾದ್ರೆ ರೆಡ್ಡಿಗಾರು ಬಿರುಬಿರನ್ನು ನಡೆದು ಬರ್ತಾನೆ. ಇದ್ದಕ್ಕಿದ್ದಾಗಿ ಲಕ್ಷ್ಮಿಯನ್ನು ಬೆಡ್ರೂಮ್ಗೆ ಎಳೆದುಕೊಂಡು ಹೋಗಿ ಅವಳನ್ನು ಫೋರ್ಸ್ಫುಲ್ಲಾಗಿ ಬಲಾತ್ಕಾರ ಮಾಡ್ತಾನೆ. ಆನಂತರ ಆಕೆಯೊಂದಿಗಿನ ಕೆಲಸ ಮುಗಿದು ಹೋಗಿದ್ದರಿಂದ ನೆಕ್ಸ್ಟ್ ಡೇನೇ ಚಿನ್ನನನ್ನು ಕರೆಸಿ ಲಕ್ಷ್ಮಿಯನ್ನು ಹೈದರಾಬಾದ್ನಲ್ಲಿರುವಂಥ ವ್ಯಭಿಚಾರ ಗೃಹಕ್ಕೆ ಕಳಿಸಿಕೊಡ್ತಾ ಇರ್ತಾನೆ. ಮನೆಯಲ್ಲಿದ್ದಂತಹ ಕೆಲಸದ ಹೆಂಗಸಿಗೆ ಎಲ್ಲ ಗೊತ್ತಿದ್ರೂ ಕೂಡ ಆಕೆ ಲಕ್ಷ್ಮಿಯನ್ನು ಕಾಪಾಡುವಂಥ ಪ್ರಯತ್ನ ಮಾಡದೇ ಹೋಗಿದ್ದರಿಂದ ಲಕ್ಷ್ಮಿ ಆಕೆಯನ್ನು ಅಸಹಿಸಿಕೊಳ್ತಾಳೆ. ಇನ್ನು ಹೈದರಾಬಾದ್ನಲ್ಲಿ ಇರುವಂತಹ ರೆಡ್ಡಿ ವ್ಯಭಿಚಾರ ಗೃಹ ಹೊರಗಿನ ಜಗತ್ತಿಗೆ ಧರ್ಮವಿಲಾಸ್ ವಿಮೆನ್ಸ್ ಹಾಸ್ಟೆಲ್. ಅಲ್ಲಿ ಅಬಲೆಯರಾದಂಥ ಮಹಿಳೆಯರಿಗೆ ಆಶ್ರಯವನ್ನು ಕೊಡ್ತಾ ಅವರಿಗೆ ಎಂಪ್ಲಾಯ್ಮೆಂಟನ್ನು ಕೂಡ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಆದರೆ ವಾಸ್ತವವಾಗಿ ಅದೊಂದು ಕರಾಳ ಜಗತ್ತು. ತುಂಬ ಹೆಣ್ಮಕ್ಕಳ ಫೈನಾನ್ಷಿಯಲ್ ಕಂಡೀಷನ್ ಮತ್ತು ಬಡತನವನ್ನು ಕ್ಯಾಚ್ ಮಾಡಿಕೊಂಡು ಅವರಿಗೆ ಇಷ್ಟವಿರದಿದ್ದರೂ ಕೂಡ ಅವರ ದೇಹಗಳನ್ನು ಮಾಡಿ ಬಿಸ್ನೆಸ್ ಮಾಡ್ತಿರ್ತಾರೆ. ನೆಕ್ಸ್ಟ್ ಡೇ ಚಿನ್ನ ಲಕ್ಷ್ಮಿಯನ್ನ ಈ ನರಕ ಕೂಪಕ್ಕೆ ಕರ್ಕೊಂಡು ಬರ್ತಾನೆ. ಇನ್ನು ಅಲ್ಲಿನ ಮೇಂಟೆನೆನ್ಸ್ ಎಲ್ಲವನ್ನೂ ಕೂಡ ಜ್ಯೋತಿ ಅನ್ನುವಂಥ ಮಹಿಳೆ ನೋಡ್ಕೋತಾ ಇರ್ತಾಳೆ. ಲಕ್ಷ್ಮಿಯನ್ನ ಜ್ಯೋತಿಗೆ ಹ್ಯಾಂಡ್ ಓವರ್ ಮಾಡಿದಂಥ ಚಿನ್ನ ಇವತ್ತಿನಿಂದಲೇ ಇವಳಿಂದ ಬಿಸ್ನೆಸ್ ಅನ್ನು ಶುರು ಮಾಡಿಸುವಂತಾನೆ. ಜ್ಯೋತಿ ಲಕ್ಷ್ಮಿಗೆ ಒಂದು ರೂಮನ್ನು ತೋರಿಸಿ ಒಂದು ಸ್ವಲ್ಪ ಹೊತ್ತು ಇಲ್ಲಿ ರೆಸ್ಟ್ ಮಾಡುವಂತಾಳೆ. ಇನ್ನು ಆ ರೂಮ್ ಕೂಡ ಸ್ವರ್ಣ ಅನ್ನುವಂಥ ವೇಷೆಯದ್ದು. ಈಗ ಲಕ್ಷ್ಮಿ ಕೂಡ ಅದರಲ್ಲೇ ಇರಬೇಕು. ಈವ್ನಿಂಗ್ ಆದ ನಂತರ ಜ್ಯೋತಿ ಒಂದು ಸೀರೆಯನ್ನು ತಂದು ಲಕ್ಷ್ಮಿಯ ಕೈಗೆ ಕೊಟ್ಟು ಅವಳನ್ನು ಬೇಗ ರೆಡಿಯಾಗುವಂತಾಳೆ. ಅದಕ್ಕೆ ಲಕ್ಷ್ಮಿ, ರೆಡ್ಡಿ ತನ್ನನ್ನು ಮಾನಭಂಗ ಮಾಡಿದಾಗ ತುಂಬಾ ನೋವನ್ನು ಸಹಿಸಿಕೊಂಡೆ ಅಂತಲೂ ಇನ್ನೂ ಕೂಡ ನನ್ನ ಪ್ರೈವೇಟ್ ಪಾರ್ಟ್ ನೋಯ್ತಾನೆ ಇದೆ ಅಂತಲೂ ಹೇಳ್ತಾಳೆ. ಪ್ಲೀಸ್ ನನ್ನನ್ನು ಇಲ್ಲಿಂದ ಬಿಟ್ಬಿಡಿ ಅಂತ ಆಕೆಯನ್ನು ರಿಕ್ವೆಸ್ಟ್ ಮಾಡ್ತಾಳೆ. ಆದರೆ ಜ್ಯೋತಿ ಅವಳ ಮಾತುಗಳನ್ನು ಕೇಳದೆ ಲಕ್ಷ್ಮಿಯ ಸೀರೆಯನ್ನು ಎತ್ತಿ ಅವಳ ಪ್ರೈವೇಟ್ ಪಾರ್ಟನ್ನು ನೋಡ್ತಾ ಇದು ಬರೀ ಸಣ್ಣ ಗಾಯ ಅಂತಲೂ ಇದಕ್ಕೆಲ್ಲ ಟೆನ್ಷನ್ ಆಗಬೇಕಿಲ್ಲ ಅಂತಲೂ ಹೇಳ್ತಾಳೆ.
ಬೇಗ ಇದೆಲ್ಲ ವಾಸಿ ಆಗುತ್ತೆ, ಹಾಗಾಗಿ ನೀನು ಬೇಗ ರೆಡಿ ಆಗು ಅಂತಾಳೆ. ಅಂಡ್ ಇವತ್ತು ನಿನಗೆ ಕೇವಲ ಒಬ್ಬೇ ಒಬ್ಬ ಕಸ್ಟಮರ್, ಹಾಗಾಗಿ ಹೆಚ್ಚಾಗಿ ನೀನು ಕಷ್ಟಪಡಬೇಕಿಲ್ಲ ಅಂತಾಳೆ. ಫೈನಲಿ ಜ್ಯೋತಿ ಲಕ್ಷ್ಮಿ ಹತ್ರ ಕಸ್ಟಮರ್ ಅನ್ನ ಕರ್ಕೊಂಡು ಬಂದ್ರೆ ಲಕ್ಷ್ಮಿ ಹೇಳ್ತಾ ಕೈ ಮುಗಿತಾ ತನ್ನನ್ನು ಬಿಟ್ಬಿಡಿ ಅಂತ ಕೇಳಿಕೊಳ್ತಾ ಇರ್ತಾಳೆ. ಆದರೂ ಕೂಡ ನೋ ಯೂಸ್. ಅದಾದ ನಂತರ ಲಕ್ಷ್ಮಿ ಆ ದಿನವೆಲ್ಲ ರೂಮ್ನಲ್ಲಿ ಕತ್ತಲೆಯಲ್ಲೇ ಕೂತಿರ್ತಾಳೆ. ಆ ನಂತರದ ಸ್ವಲ್ಪ ಹೊತ್ತಿಗೆ ಅವಳ ಹತ್ತಿರ ಬಂದಂತಹ ಮತ್ತೊಬ್ಬ ವೇಷ್ಯ ಸ್ವರ್ಣ ಹೋಗಿ ಸ್ನಾನ ಮಾಡುವಂತಲೂ ಇದರಿಂದಾಗಿ ಬಾಡಿ ಸ್ವಲ್ಪ ರಿಲೀಫ್ ಆಗುತ್ತೆ ಅಂತಲೂ ಹೇಳಿ ಅವಳನ್ನು ವಾಶ್ರೂಮ್ಗೆ ಕಳಿಸಿಕೊಡ್ತಾಳೆ. ಇನ್ನು ವಾಶ್ರೂಮ್ಗೆ ಹೋದ ಲಕ್ಷ್ಮಿ ತನ್ನ ಪ್ರೈವೇಟ್ ಪಾರ್ಟನ್ನು ವಾಶ್ ಮಾಡಿಕೊಂಡವಳೆ. ಅಲ್ಲಿ ಯಾರೂ ಇಲ್ಲ ಮತ್ತು ತನ್ನನ್ನು ಯಾರೂ ಕೂಡ ಗಮನಿಸ್ತಾ ಇಲ್ಲ ಅನ್ನೋದನ್ನು ತಿಳಿದು ತಕ್ಷಣ ಅಲ್ಲಿಂದ ಓಡಿ ಹೋಗ್ತಾಳೆ. ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ರೆಡ್ಡಿ ಅಗೇನಿಸ್ಟ್ ಆಗಿ ಕಂಪ್ಲೇಂಟನ್ನು ಕೊಡ್ತಾಳೆ. ಅವರೆಲ್ಲರನ್ನ ತಕ್ಷಣ ಅರೆಸ್ಟ್ ಮಾಡಬೇಕು ಅಂತಲೂ ತನ್ನನ್ನು ತನ್ನ ಮನೆಗೆ ಕಳಿಸಿಕೊಡಬೇಕು ಅಂತಲೂ ಪೊಲೀಸ್ ಇನ್ಸ್ಪೆಕ್ಟರನ್ನು ರಿಕ್ವೆಸ್ಟ್ ಮಾಡ್ತಾಳೆ. ಆದರೆ ಆ ಇನ್ಸ್ಪೆಕ್ಟರ್ ಕೂಡ ರೆಡ್ಡಿ ಮನುಷ್ಯನೇ. ನೆಕ್ಸ್ಟ್ ಡೇ ಚಿನ್ನ ಲಕ್ಷ್ಮಿಯನ್ನು ವಾಪಸ್ ರೆಡ್ಡಿಗಾರು ಅಡ್ಡೆಗೆ ಕರ್ಕೊಂಡು ಬಂದು ಅವಳನ್ನು ಜ್ಯೋತಿಗೆ ಒಪ್ಪಿಸಿ ಇವತ್ತಿನಿಂದಲೇ ಲಕ್ಷ್ಮಿಗೆ ಕಸ್ಟಮರ್ಸನ್ನು ಜಾಸ್ತಿ ಮಾಡು ಅಂತಾನೆ. ಇದಕ್ಕೂ ಮುಂಚಿನ ವಿಷಯ ಏನು ಅಂದರೆ, ಚಿನ್ನ ಲಕ್ಷ್ಮಿ ಎಲ್ಲರಿಂದಲೂ ಕಣ್ತಪ್ಪಿಸಿ ಓಡಿ ಹೋಗಿದ್ದರಿಂದಾಗಿ ಜ್ಯೋತಿ ಮತ್ತು ಸ್ವರ್ಣಾಳನ್ನು ಚೆನ್ನಾಗಿ ಹೊಡೆದು ದಾರುಣವಾಗಿ ಹಿಂಸಿಸಿರ್ತಾನೆ. ಇದೇ ವಿಷಯವನ್ನು ಸ್ವರ್ಣ ಲಕ್ಷ್ಮಿಗೆ ಹೇಳ್ತಾ ಇನ್ಮೇಲಿಂದ ಓಡೋಗೋ ಪ್ರಯತ್ನಗಳನ್ನು ಮಾಡೋದಕ್ಕೆ ಹೋಗ್ಬೇಡ, ಯಾಕಂದರೆ ಅವನು ನಮಗೆ ಒಡೆಯೋದನ್ನು ಸಹಿಸೋದಕ್ಕೆ ಆಗಲ್ಲ ಅಂತಾಳೆ. ಮತ್ತು ಇನ್ಮೇಲಿಂದ ಇಲ್ಲಿಂದ ಓಡೋಗೋದಿಲ್ಲ ಅಂತ ಪ್ರಾಮಿಸ್ ಮಾಡು ಅಂತ ಕೇಳ್ತಾಳೆ. ಇನ್ನು ಲಕ್ಷ್ಮಿ ಹತ್ತಿರ ಬೇರೆ ಆಪ್ಷನ್ಸ್ ಇಲ್ಲದೆ ಇರೋದ್ರಿಂದ ಜೀವನ ಪೂರ್ತಿ ಇಲ್ಲೇ ಕಳೆಯಬೇಕಾಗುತ್ತೆ ಅಂತ ಅರ್ಥವಾಗಿ ಸ್ವರ್ಣ ಹೇಳಿದಂತೆ ಪ್ರಾಮಿಸ್ ಮಾಡ್ತಾಳೆ. ಅಂದಿನಿಂದ ವ್ಯಭಿಚಾರ ಜೀವನವನ್ನು ಕೂಡ ಅಕ್ಸೆಪ್ಟ್ ಮಾಡ್ತಾಳೆ. ಪ್ರೆಸೆಂಟ್ ಸಿಚುಯೇಷನ್ಗಳಿಂದಾಗಿ ಏನು ಮಾಡಲಾಗದೆ ಹೋದರೂ ಕೂಡ ಲಕ್ಷ್ಮಿ ಮನಸ್ಸಲ್ಲಿ ಮಾತ್ರ ಧೈರ್ಯವನ್ನು ಅಡಗಿಸಿಕೊಂಡಿರ್ತಾಳೆ. ಬಿಸ್ನೆಸ್ ಟೆಕ್ನಿಕ್ಸ್ ಅನ್ನು ಕಲಿತುಕೊಳ್ತಾ ಕಸ್ಟಮರ್ಸ್ ಅನ್ನು ಸ್ಯಾಟಿಸ್ಫೈ ಮಾಡ್ತಾ ಕಂಪ್ಲೀಟ್ ಆಗಿ ಅವರಲ್ಲಿ ಒಬ್ಬಳಾಗಿ ಬದಲಾಗಿ ಹೋಗ್ತಾಳೆ. ಆನಂತರ ಒಂದಿನ ಧರ್ಮವಿಲಾಸದ ಹೆಡ್ ಜ್ಯೋತಿ ತನ್ನ ಮಗಳನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾಳೆ. ಅಸಲು ಆಕೆಯ ಮಗಳಿಗೆ ತನ್ನ ಮದರ್ ಮಾಡ್ತಿರುವಂಥ ಕೆಲಸದ ಬಗ್ಗೆ ಗೊತ್ತಿರೋದಿಲ್ಲ. ಇನ್ನು ಜ್ಯೋತಿಗೆ ಇದೆಲ್ಲ ಇಷ್ಟವಿರದೆ ಹೋದರೂ ಕೂಡ ತನ್ನ ಮಗಳ ಓದಿಗಾಗಿ ಅವಳ ಭವಿಷ್ಯತ್ಗಾಗಿ ಈ ಕೆಲಸಗಳನ್ನು ಅನಿವಾರ್ಯವಾಗಿ ಮಾಡಬೇಕಾಗಿರುತ್ತೆ. ತನ್ನ ಮಗಳ ಎಜುಕೇಷನ್ ಪೂರ್ತಿಯಾದ ನಂತರ ಈ ದರಿದ್ರ ಕೆಲಸವನ್ನು ಬಿಟ್ಟು ದೂರ ಎಲ್ಲಿಗಾದರೂ ಹೋಗ್ಬಿಡಬೇಕು ಅಂತ ಅಂದ್ಕೊಂಡಿರ್ತಾಳೆ. ಇತ್ತ ದಿನದಿನಕ್ಕೂ ಲಕ್ಷ್ಮಿ ಹತ್ರಕ್ಕೆ ಕಸ್ಟಮರ್ಸ್ನ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ. 14 ವರ್ಷದ ಎಳೆ ಹುಡುಗಿ ಅಂತ ಹೇಳಿ ಕಸ್ಟಮರ್ಸ್ ಹತ್ರ ಜಾಸ್ತಿ ದುಡ್ಡನ್ನು ತಗೊಂಡು ಲಕ್ಷ್ಮಿಯನ್ನು ತುಂಬ ಟಾರ್ಚರ್ ಮಾಡ್ತಿರ್ತಾರೆ. ಒಂದಿನ ಚಿನ್ನ ಲಕ್ಷ್ಮಿಯನ್ನ ಸ್ವರ್ಣಳನ್ನ ಮತ್ತೊಬ್ಬ ಹುಡುಗಿಯನ್ನ ಮಾರ್ವಾಡಿಗೆ ಫಿಸಿಕಲ್ ಪ್ರೆಷರ್ ಕೊಡೋದಕ್ಕಂತ ಕರ್ಕೊಂಡು ಹೋಗ್ತಾನೆ. ಅಲ್ಲಿನ ಸಿಚುಯೇಷನ್ ಅನ್ನ ನೋಡ್ಕೊಂಡಂತ ಲಕ್ಷ್ಮಿ ಯೂರಿನ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಮತ್ತೆ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಆದರೆ ಸ್ವಲ್ಪ ಹೊತ್ತಿಗೆಲ್ಲ ಚಿನ್ನ ಕೈಗೆ ಸಿಕ್ಕಾಕೊಂತಾಳೆ. ಇವಳ ಈ ಎಸ್ಕೇಪ್ಗಳಿಂದ ಕ್ರುದ್ಧನಾಗಿ ಹೋದಂಥ ಚಿನ್ನ ಮತ್ತೊಂದು ಸಾರಿ ಲಕ್ಷ್ಮಿ ತಪ್ಪಿಸ್ಕೊಳ್ಳೇಬಾರ್ದು ಅಂತ ಮೊಳೆಗಳಿಂದ ತುಂಬಿದ್ದಂಥ ಅಲಗೆಯನ್ನು ಅವಳ ಕಾಲಿಗೆ ಚುಚ್ಚಿ ದಾರುಣವಾಗಿ ಗಾಯಗೊಳಿಸ್ತಾನೆ. ಈ ಇನ್ಸಿಡೆಂಟ್ನಿಂದಾಗಿ ಲಕ್ಷ್ಮಿಯ ಹೆಲ್ತ್ ಹಾಳಾಗುತ್ತೆ. ಆಕೆ ತೀವ್ರವಾಗಿ ಜ್ವರದಲ್ಲಿದ್ದರೂ ಚಿನ್ನ ಜ್ಯೋತಿಗೆ ಅವಳನ್ನು ಬೇಗ ರೆಡಿ ಮಾಡು ಅಂತಾನೆ. ಅದಕ್ಕೆ ಜ್ಯೋತಿ ಪ್ರೆಸೆಂಟ್ ಲಕ್ಷ್ಮಿಯಲ್ಲಿ ಚೆನ್ನಾಗಿಲ್ಲ ಅಂದರೂ ಕೂಡ ಕೆಲವು ದಿನ ಕಾಯೋಣ ಅಂದರೂ ಕೂಡ ಚಿನ್ನ ಜ್ಯೋತಿಯ ಮಾತುಗಳನ್ನೇ ಕೇಳದೆ ಅವಳಿಗೆ ನಡೆಯಲಾಗದೆ ಹೋದರೂ ಪರವಾಗಿಲ್ಲ, ಜಸ್ಟ್ ಮಂಚದಲ್ಲಿ ಮಲಗಿದ್ರೆ ಸಾಕು ಅಂತಾನೆ. ಮತ್ತು ಲಕ್ಷ್ಮಿಗಾದಂಥ ಗಾಯ ಕಸ್ಟಮರ್ಸ್ಗೆ ಕಾಣದಂತೆ ಬ್ಯಾಂಡೇಜ್ ಹಾಕಿ ಅಂತಾನೆ. ಇನ್ನು ಏನು ಮಾಡಲಾಗದಂಥ ಸ್ವರ್ಣ ಲಕ್ಷ್ಮಿ ಹತ್ರಕ್ಕೆ ಹೋಗಿ ಅವಳನ್ನು ರೆಡಿ ಮಾಡ್ತಾ ಇರ್ತಾಳೆ. ಇನ್ನು ಇಲ್ಲಿನ ಕ್ರೂರತೆಯನ್ನು ತುಂಬ ದಿನಗಳಿಂದ ಭರಿಸ್ತಾ ಇದ್ದಂಥ ಜ್ಯೋತಿಗೆ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಮುನಿ ಜ್ಯೋತಿಯಾಗ್ತಾನೆ. ಮುನಿ ಕೂಡ ಇದಕ್ಕೂ ಮೊದಲಿಂದಲೇ ಕಸ್ಟಮರ್ಸ್ ತರ ಇಲ್ಲಿಗೆ ಬಂದು ಜ್ಯೋತಿಯ ಸಹಾಯದಿಂದ ಲಕ್ಷ್ಮಿಯ ರೂಮ್ನಲ್ಲಿ ಒಂದು ಸೀಕ್ರೆಟ್ ಕ್ಯಾಮರಾವನ್ನು ಇಟ್ಟಿರ್ತಾನೆ. ಆನಂತರ ಆತ ಪೊಲೀಸರೊಂದಿಗೆ ಅಲ್ಲಿಗೆ ಬಂದು ಚಿನ್ನನನ್ನ ಮತ್ತು ರೆಡ್ಡಿಯನ್ನು ಅರೆಸ್ಟ್ ಮಾಡಿಸ್ತಾನೆ. ನಂತರ ಅಲ್ಲಿದ್ದಂಥ ಮಹಿಳೆಯರೆಲ್ಲರನ್ನೂ ಕೂಡ ಕೆಲವು ದಿನಗಳವರೆಗೂ ಮಹಿಳಾ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಆಶ್ರಮದಲ್ಲಿದ್ದಾಗಲೇ ಲಕ್ಷ್ಮಿ ತುಂಬ ಸೇಫಾಗಿ ಇದ್ದುಕೊಂಡು ಬೇಗ ಚೇತರಿಸಿಕೊಳ್ತಾಳೆ. ಆದರೆ ಈ ಕಡೆ ಸಿಚುಯೇಷನ್ ಪೂರ ರೆಡ್ಡಿ ಕಡೆಯೇ ಇರುತ್ತೆ. ಆತನಿಗೆ ವಿರುದ್ಧವಾಗಿ ಯಾವುದೇ ಸಾಕ್ಷಿಗಳು ಇಲ್ಲದೆ ಹೋಗಿದ್ದರಿಂದ ಸ್ವಲ್ಪ ದಿನಗಳಲ್ಲೇ ಆತ ರಿಲೀಸ್ ಆಗಿ ಹೊರಕ್ಕೆ ಬರ್ತಾನೆ. ಮತ್ತೆ ತನ್ನ ಬಿಸಿನೆಸ್ಸನ್ನು ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತಾನೆ. ಇನ್ನು ಮಹಿಳೆಯರ ಆಶ್ರಮದಲ್ಲಿದ್ದಂಥ ಮಹಿಳೆಯರು ಕೂಡ ಒಬ್ಬೊಬ್ಬರಾಗಿ ಆಶ್ರಮವನ್ನು ತೊರೆದು ಮೆಲ್ಲೆಗೆ ರೆಡ್ಡಿ ಮನೆಯನ್ನು ಸೇರಿಕೊಳ್ತಾರೆ. ಒಬ್ಬ ಲಕ್ಷ್ಮಿ ಮಾತ್ರನೇ ಇಲ್ಲಿಯೇ ಇರಬೇಕು ಅಂತ ಡಿಸೈಡ್ ಆಗ್ತಾಳೆ. ಹಾಗೂ ತನ್ನ ಲೈಫನ್ನು ಹಾಳು ಮಾಡಿದಂತಹ ರೆಡ್ಡಿ ಮತ್ತು ಚಿನ್ನಾಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ನಿರ್ಧಾರ ಮಾಡ್ತಾಳೆ. ಇದೇ ವಿಷಯವನ್ನು ಮುನಿ ಹತ್ರ ಹೇಳಿದ್ರೆ ಆತ ಒಬ್ಬ ಲಾಯರ್ ಹತ್ರ ಕರ್ಕೊಂಡು ಹೋಗ್ತಾನೆ. ಇನ್ನು ಈ ಲಾಯರ್ ಬಗ್ಗೆ ಹೇಳಬೇಕಂದ್ರೆ ಆತನಿಗೆ ಒಂದು ಕಾಲದಲ್ಲಿ ತುಂಬ ಸಕ್ಸಸ್ಫುಲ್ ಕೆರಿಯರ್ ಇದ್ರೂ ಕೂಡ ನರ್ವಸ್ ಬ್ರೇಕ್ಡೌನ್ನಿಂದಾಗಿ ಡಿಪ್ರೆಷನ್ನಲ್ಲಿರ್ತಾನೆ. ಆತನಿಗೆ ಲಕ್ಷ್ಮಿಯ ಕೇಸ್ ಕುರಿತಾದ ಡೀಟೇಲ್ಸ್ ತಿಳಿದ ನಂತರ ಈ ಕೇಸ್ ತುಂಬ ಕಾಂಪ್ಲಿಕೇಟೆಡ್ ಅಂತಲೂ, ಲಕ್ಷ್ಮಿಗೆ ತುಂಬ ಚಿಕ್ಕ ವಯಸ್ಸಾಗಿರೋದ್ರಿಂದ ಒಂದ್ಸಾರಿ ಕೇಸ್ ರಿಜಿಸ್ಟರ್ ಆದರೆ ಸಮಾಜದಿಂದ ಎದುರಾಗುವಂಥ ಪ್ರಶ್ನೆಗಳಿಗೆ ಆಕೆ ಧೈರ್ಯವಾಗಿ ಉತ್ತರಗಳನ್ನು ಕೊಡಬೇಕಾಗುತ್ತೆ, ಹಾಗಾಗಿ ನಾನು ಈ ಕೇಸನ್ನು ತಗೊಳ್ಳೋದಿಲ್ಲ ಅಂತಾನೆ.
ಆದರೆ ಲಕ್ಷ್ಮಿ ಹೇಳಿದಂಥ ಮಾತುಗಳನ್ನು ಕೇಳಿ ಆ ಕೇಸನ್ನು ಒಪ್ಪಿಕೊಳ್ತಾನೆ. ಕೆಲವು ದಿನಗಳ ನಂತರ ಮಾನಭಂಗ ಮತ್ತು ಹ್ಯೂಮನ್ ಟ್ರಾಫಿಕಿಂಗ್ ಕೇಸ್ ದಾಖಲಿಸಿ ಕೋರ್ಟ್ನಲ್ಲಿ ವಿಚಾರಣೆ ಶುರುವಾಗುತ್ತೆ. ಮತ್ತೊಂದು ಕಡೆ ಚಿನ್ನಾಗೆ ಜ್ಯೋತಿ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಪ್ಲಾನ್ ಮಾಡಿ ಈ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ತಿಳಿಯುತ್ತೆ. ಇದರಿಂದಾಗಿ ಆತ ಜ್ಯೋತಿಯನ್ನು ದಾರುಣವಾಗಿ ಹೊಡೆದು ಅವಳನ್ನು ಗಾಯಗೊಳಿಸಿ ನಂತರ ಅವಳ ಮಗಳನ್ನು ವಿಚಾರ ಗೃಹಕ್ಕೆ ಕರ್ಕೊಂಡು ಬರ್ತಾನೆ ಮತ್ತು ಅವಳ ತಾಯಿ ಮಾಡುವ ಕೆಲಸ ಏನು ಅನ್ನೋದನ್ನು ಮಗಳ ಎದುರಲ್ಲೇ ಬಹಿರಂಗಪಡಿಸ್ತಾನೆ. ಇದರಿಂದ ಶಾಕ್ ಆದಂಥ ಜ್ಯೋತಿಯ ಮಗಳು ಕೂಡ ತನ್ನ ತಾಯಿಯ ಪರಿಸ್ಥಿತಿಯನ್ನು ಅನಿವಾರ್ಯತೆಯನ್ನು ಅರ್ಥ ಮಾಡಿಕೊಳ್ಳದೆ ಆಕೆಯನ್ನು ಅಸಹಿಸಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ಇಷ್ಟಕ್ಕೆ ಸುಮ್ಮನಾಗದಂಥ ಚಿನ್ನ ಅವಳನ್ನು ಮಂಚಕ್ಕೆ ಕಟ್ಟಿಹಾಕಿ ಅವಳ ಪ್ರೈವೇಟ್ ಪಾರ್ಟ್ ಮೇಲೆ ಸಿಗರೇಟಿನಿಂದ ಸುಡ್ತಾನೆ. ಇನ್ನು ಜ್ಯೋತಿಗೆ ಬದುಕುವುದಕ್ಕೆ ಇದ್ದಂಥ ಆಸೆಯೂ ಕೂಡ ನಾಶವಾಗಿ ಹೋಗಿದ್ದರಿಂದ ಹಾಗೂ ತನ್ನ ಮಗಳೇ ತನ್ನನ್ನು ಅಸಹಿಸಿಕೊಂಡು ಹೋಗಿದ್ದರಿಂದ ಜ್ಯೋತಿ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತಾಳೆ. ಅದೇ ರಾತ್ರಿ ಚಿನ್ನ ಮೇಲೆ ದಾಳಿ ಮಾಡಿ ಅವನ ಪ್ರೈವೇಟ್ ಪಾರ್ಟನ್ನು ಕಟ್ ಮಾಡಿ ಬಿಸಾಕಿ ತಾನು ಕೂಡ ಆತ್ಮಹತ್ಯೆ ಮಾಡಿಕೊಳ್ತಾಳೆ. ಇನ್ನು ಈ ಕಡೆ ರೆಡ್ಡಿಯ ಲಾಯರ್ ಲಕ್ಷ್ಮಿಯನ್ನು ತುಂಬ ಕನ್ಫ್ಯೂಸ್ ಮಾಡುವಂಥ ಕ್ವಶನ್ಗಳನ್ನು ಕೇಳ್ತಾ ಇರ್ತಾನೆ. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಅಸಲು ಮಾನಭಂಗ ಅನ್ನುವುದರ ಮೀನಿಂಗ್ ಹೇಗೆ ಗೊತ್ತು ಅಂತ ಕೇಳ್ತಾನೆ. ಆತನ ಮಾತುಗಳಿಗೆ ಲಕ್ಷ್ಮಿ ತುಂಬ ಭಯಪಡ್ತಾ ಇದ್ರು ಕೂಡ ಪ್ರಸ್ತುತ ತನ್ನ ಕೈಯಲ್ಲಿ ತುಂಬ ಜನ ಮಹಿಳೆಯರ ಭವಿಷ್ಯವಿದೆ ಅಂತ ಅರ್ಥ ಮಾಡಿಕೊಂಡು ಅಪೋಸಿಟ್ ಲಾಯರ್ ಕ್ವಶ್ಚನ್ಗಳಿಗೆ ತುಂಬ ಧೈರ್ಯವಾಗಿ ಉತ್ತರಗಳನ್ನು ನೀಡತೊಡಗ್ತಾಳೆ. ಫೈನಲ್ ಆಗಿ ಲಕ್ಷ್ಮಿ ಕಡೆಯ ಲಾಯರ್ ಸಾಮಾಜಿಕ ಕಾರ್ಯಕರ್ತ ಮುನಿ ಸೀಕ್ರೆಟ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದಂಥ ವಿಡಿಯೋವನ್ನು ಜಡ್ಜ್ಗೆ ಕೊಡ್ತಾರೆ. ವ್ಯಭಿಚಾರ ಮತ್ತು ಹ್ಯೂಮನ್ ಟ್ರಾಫಿಕಿಂಗ್ ಕೇಸ್ ಪ್ರೂವ್ ಆಗಿದ್ದರಿಂದ ರೆಡ್ಡಿಗೆ ಮತ್ತು ರಾಧಾರಾವ್ಗೆ 10 ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸುತ್ತೆ. ಹಾಗೇನೆ ರೆಡ್ಡಿ ಹೆಸರಿನಲ್ಲಿರುವಂತಹ ಪ್ರಾಪರ್ಟಿಗಳೆಲ್ಲವನ್ನೂ ಕೂಡ ಮುಟ್ಟುಗೋಲು ಹಾಕಿಕೊಂಡು ಆತನಿಂದ ಶೋಷಣೆಗೆ ಒಳಗಾದಂತಹ ಮಹಿಳೆಯರೆಲ್ಲರಿಗೂ ಕೂಡ ಸಮಾನವಾಗಿ ಹಂಚಬೇಕು ಅಂತ ನ್ಯಾಯಾಲಯ ಆದೇಶ ಮಾಡುತ್ತೆ. ಈ ಹೋರಾಟದಿಂದಾಗಿ ಲಕ್ಷ್ಮಿಯ ವಾಯ್ಸ್ ಆಂಧ್ರಪ್ರದೇಶದ ಸುಮಾರು ವೇಷಗೃಹಗಳಲ್ಲಿ ಬದಲಾವಣೆಯನ್ನ ಮಾಡ್ತು. ಕೊನೆಯಲ್ಲಿ ಲಕ್ಷ್ಮಿ ಮೀಡಿಯಾದ ದೃಷ್ಟಿಯಲ್ಲಿ ಜನಗಳ ದೃಷ್ಟಿಯಲ್ಲಿ ಹೀರೋ ಆಗಿ ಉಳಿದು ಹೋದ್ಲು. ಇಲ್ಲಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.